ಸ್ನೇಹಿತರೆ, ವೆಲ್ಕಮ್ ಟು ಮೀಡಿಯಾ ಮಾಸ್ಟರ್ಸ್. ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಹೊಯ್ಸಳ ಸಾಮ್ರಾಜ್ಯದ ಉಗಮ ಹಾಗೂ ರಾಜ ವಿಷ್ಣುವರ್ಧನನ ಸಾಹಸದ ಚರಿತ್ರೆಯ ಪರಿಚಯ ಮಾಡಿಕೊಟ್ಟಿದ್ದೆ. ಗೆಳೆಯರೆ, ವಿಷ್ಣುವರ್ಧನನ ಬಗ್ಗೆ ಹೇಳುವಾಗ ಅದೊಂದು ಅದ್ಭುತವಾದ ಪ್ರೇಮ ಕಥೆಯನ್ನು ಹೇಳದೇ ಇದ್ದರೆ ಅವನ ವ್ಯಕ್ತಿ ಚಿತ್ರಣವೇ ಅಪೂರ್ಣ ಅನ್ನಿಸ್ಕೊಳ್ಳುತ್ತೆ. ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರೋ ಅದ್ಭುತ ಪ್ರೇಮ ಕಾವ್ಯಗಳಲ್ಲಿ ಈ ವಿಷ್ಣುವರ್ಧನನ ಪ್ರೇಮ ಕಥೆ ಕೂಡ ಒಂದು. ಅವತ್ತವನ ಮನಸ್ಸಲ್ಲಿ ಪ್ರೀತಿಯ ಕಲಶ ಇಟ್ಟು ಅವನ ಬದುಕಲ್ಲಿ ತೀಳಿ ತಂಗಾಳಿಯಂತೆ ಸುಳಿದವಳು ನಾಟ್ಯರಾಣಿ ಶಾಂತಲೆ. ಶಾಂತಲೆ ಅಪೂರ್ವ ಸುಂದರಿ, ಕಾಲಿಗೆ ಗೆಜ್ಜೆ ಕಟ್ಟಿ ನಿಂತರೆ ನವಿಲನ್ನು ಕೂಡ ನಾಚಿಸಬಲ್ಲ ಅದ್ಭುತ ನಾಟ್ಯ ರಾಣಿ ಶಾಂತಲೆ. ಆ ಚೆಲುವಿನ ಸಿರಿ ಹೊಯ್ಸಳ ಸಾಮ್ರಾಟ ವಿಷ್ಣುವರ್ಧನನ ಪಟ್ಟದ ಅರಸಿಯಾಗಿದ್ಲು. ಶಾಂತಲೆ ಅಪ್ರತಿಮ ಸುಂದರಿ, ಲಾವಣ್ಯವತಿ, ಸಕಲ ಕಲಾವಲ್ಲಭೆ, ಸಂಗೀತ ನೃತ್ಯ ಪಾರಂಗತೆ. ಹೀಗಾಗಿನೇ ಮೊದಲ ನೋಟದಲ್ಲೇ ಶಾಂತಲೆ ಮತ್ತು ವಿಷ್ಣುವರ್ಧನ ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ರು. ಅಪೂರ್ವ ಲಾವಣ್ಯವತಿ ಶಾಂತಲೆಯ ಕೈ ಹಿಡಿದ ಕ್ಷಣದಲ್ಲೇ ರಾಜಕೀಯ ಕಾರಣಗಳಿಂದ ವಿಷ್ಣುವರ್ಧನ ಮತ್ತು ನಾಲ್ವರು ಯುವತಿಯರನ್ನು ಮದುವೆಯಾದ. ಅವರೆಲ್ಲ ಸೌಂದರ್ಯವತಿಯರು ಹಾಗೂ ವಿದ್ಯಾವತಿಯರಾಗಿದ್ದರು. ಇಷ್ಟಾದರೂ ಶಾಂತಲೆ ಮಾತ್ರ ವಿಷ್ಣುವರ್ಧನನ ಬದುಕನ್ನು ಎಲ್ಲರಿಗಿಂತಲೂ ಹೆಚ್ಚಾಗಿ ಆವರಿಸಿಕೊಂಡಿದ್ಲು. ನಾವಿವತ್ತು ಸುಂದರ ಮೈಕಟ್ಟಿನ ಹುಡುಗಿಯನ್ನು ಸಭ್ಯ ರೀತಿಯಲ್ಲಿ ವರ್ಣಿಸೋದಕ್ಕೆ ಶಿಲಾಬಾಲಿಕೆ ಥರ ಇದ್ದಾಳೆ ಅಂತ ಹೇಳ್ತೀವಿ. ಆ ಶಿಲಾಬಾಲಿಕೆಯ ಮೂರ್ತ ರೂಪವೇ ಶಾಂತಲೆ. ನೀವು ಬೇಲೂರು ಹಳೆಬೀಡುಗಳಲ್ಲಿ ನೋಡೋ ಶಿಲ್ಪಕಲಾಕೃತಿಗಳ ಜೀವಂತ ರೂಪನೇ ಈ ಶಾಂತಲೆ. ರಾಜ ವಿಷ್ಣುವರ್ಧನ ತನ್ನ ಗುರುಗಳಾದ ರಾಮಾನುಜಾಚಾರ್ಯರಿಗೆ ಗುರುಕಾಣಿಕೆಯನ್ನು ಕೊಡೋ ಉದ್ದೇಶದಿಂದ ಪಂಚನಾರಾಯಣ ದೇವಾಲಯಗಳನ್ನು ಕಟ್ಟೋದಕ್ಕೆ ನಿರ್ಧಾರ ಮಾಡ್ತಾನೆ. ಅದರಲ್ಲಿ ಗದುಗಿನ ವೀರನಾರಾಯಣ, ತಲಕಾಡಿನ ಕೀರ್ತಿನಾರಾಯಣ, ಬೇಲೂರಿನ ಚನ್ನಕೇಶವ ದೇವಾಲಯಗಳು ಪ್ರಮುಖವಾಗಿದ್ವು. ಅದರಲ್ಲೂ ಬೇಲೂರಿನ ಚನ್ನಕೇಶವ ದೇವಾಲಯ ಮತ್ತು ದ್ವಾರ ಸಮುದ್ರದ ಅಂದರೆ ಇವತ್ತಿನ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯಗಳನ್ನು ನಿರ್ಮಿಸೋ ಮನಸ್ಸು ಮಾಡ್ತಾನೆ. ಹೀಗೆ ಗುರುಭಕ್ತಿಯ ಹೆಸರಲ್ಲಿ ಪ್ರಾರಂಭವಾದ ಈ ದೇವಾಲಯಗಳು ಇವತ್ತು ಹೊಯ್ಸಳರ ಆಳ್ವಿಕೆಯ ಸಾಕ್ಷಿಗಳಾಗಿ ಉಳಿದಿವೆ. ಅವತ್ತಿನ ಶಿಲ್ಪಕಲಾ ವೈಭವವನ್ನು ಇಡೀ ಜಗತ್ತಿಗೆ ಸಾರ್ತಾ ನಿಂತಿವೆ. ಹೊಯ್ಸಳರ ಈ ಆಲಯವನ್ನು ಕಟ್ಟಿದವನು ಅದ್ಭುತ ಶಿಲ್ಪಿ ಜಕಣಾಚಾರಿ. ಅವನ ಈ ಕಾರ್ಯಕ್ಕೆ ಸ್ಫೂರ್ತಿಯಾದವಳು ಶಾಂತಲೆ. ದೇವಾಲಯದಲ್ಲಿ ಕಾಣೋ ಸಾಕಷ್ಟು ಶಿಲಾಬಾಲಿಕೆಯರು ಶಾಂತಲೆಯ ರೂಪನೇ. ಶಾಂತಲೆಯ ಸೊಬಗನ್ನು ಜಕಣಾಚಾರಿ ಕಲ್ಲಿನಲ್ಲಿ ಕಡೆದಿರೋದು ನಿಜಕ್ಕೂ ಅದ್ಭುತನೇ ಸರಿ. ಈ ಬೇಲೂರು ಮತ್ತು ಹಳೇಬೀಡಿನ ಬಗ್ಗೆ ಹೇಳೋಕೆ ಹೊರಟ್ರೆ ಗಂಟೆಗಳು ಸಾಕಾಗೋದಿಲ್ಲ. ಹಾಗಾಗಿ ನಾನು ಮತ್ತೆ ವಿಷ್ಣುವರ್ಧನನ ವಿಚಾರಕ್ಕೆ ಬರ್ತೀನಿ. ಶಾಂತಲೆ ಮತ್ತು ವಿಷ್ಣುವರ್ಧನನ ದಾಂಪತ್ಯಕ್ಕೆ ಜನ್ಮ ಜನ್ಮಾಂತರದ ಕಥೆಗಳಿವೆ ಅಂತ ಹೇಳಲಾಗತ್ತೆ. ಜನಪದದಲ್ಲಿ ಹಾಸುಹೊಕ್ಕಾಗಿರೋ ಈ ಕಥೆಗೆ ಐತಿಹಾಸಿಕ ಸಾಕ್ಷ್ಯಗಳು ಸಿಗದೆ ಹೋದರೂ ಕತೆ ಮಾತ್ರ ಅತ್ಯದ್ಭುತ ಅನಿಸುತ್ತೆ. ಈ ಕಥೆಯ ಮೂಲ ಮೌರ್ಯರ ಕಾಲದ್ದು. ಮೌರ್ಯ ವಂಶ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಸೆಲ್ಯುಕಸ್ನ ಮಗಳು ಹೆಲೆನಳನ್ನ ಮದುವೆ ಆಗ್ತಾನೆ. ಆದರೆ ಭಾರತದ ಹಾಗೂ ಚಂದ್ರಗುಪ್ತನ ಹಿತದೃಷ್ಟಿಯಿಂದ ಚಾಣಕ್ಯ ಅವರಿಬ್ಬರು ಸೇರೋದಕ್ಕೆ ಅವಕಾಶನೇ ಕೊಡೋದಿಲ್ಲ. ಹೀಗಾಗಿ ಮನನೊಂದ ಹೆಲೆನ್ ಚಾಣಕ್ಯನ ಬಳಿ ತನ್ನ ದುಃಖವನ್ನು ತೋಡ್ಕೋತಾಳೆ. ಆಗ ಚಾಣಕ್ಯ, ನಿಮ್ಮಿಬ್ಬರ ದಾಂಪತ್ಯ ಈ ಜನ್ಮದಲ್ಲಿ ಸಾಕಾರವಾಗೋದಿಲ್ಲ, ಆದರೆ ಮುಂದೆ ನಿಮ್ಮಿಬ್ಬರ ಮರುಜನ್ಮ ಆಗಲಿದೆ, ಆಗ ನೀವಿಬ್ಬರು ಸತಿಪತಿಗಳಾಗಿ ಸಂತೋಷದಿಂದ ಇರ್ತೀರಿ ಅಂತ ಆಶೀರ್ವಾದ ಮಾಡಿದಂತೆ. ಆ ಮಾತಿನಂತೆ 11ನೇ ಶತಮಾನದಲ್ಲಿ ವಿಷ್ಣುವರ್ಧನ ಮತ್ತು ಶಾಂತಲೆಯ ಜನ್ಮವಾಗಿತ್ತು ಅನ್ನೋದು ಒಂದು ನಂಬಿಕೆ. ಚಂದ್ರಗುಪ್ತ ಕೊನೆಗಾಲದಲ್ಲಿ ಜೈನ ಧರ್ಮದ ಅನುಯಾಯಿಯಾಗಿ ಕರ್ನಾಟಕದ ಶ್ರವಣ ಬೆಳಗೊಳಕ್ಕೆ ಬಂದಿದ್ದು ನಿಮಗೆ ಗೊತ್ತೇ ಇದೆ. ಹಾಗೆಯೇ 11ನೇ ಶತಮಾನದಲ್ಲಿ ಅವನ ಪುನರ್ಜನ್ಮವಾಯಿತು ಅಂತ ನಂಬೋ ಜನ ಅವನು ಜೈನ ಧರ್ಮೀಯನಾಗಿ ಹುಟ್ಟಿದ್ದ, ಆದರೆ ಆನಂತರ ವೈಷ್ಣವ ಧರ್ಮಾವಲಂಬಿಯಾದ ಅಂತ ಒಂದು ಲಾಜಿಕ್ಕನ್ನು ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲ, ವಿಷ್ಣುವರ್ಧನ ಹಿಂದೂ ಧರ್ಮವನ್ನು ಅವಲಂಬಿಸಿದರೆ ಶಾಂತಲೆ ಜೈನ ಧರ್ಮವನ್ನು ಪಾಲಿಸ್ತಿದ್ದ ಮನೆಯ ಮಗಳಾಗಿದ್ಲು ಅನ್ನೋದು ಇಲ್ಲಿ ಇನ್ನೊಂದು ವಿಶೇಷ. ಹಾಗೆಯೇ ಶಿಷ್ಯನ ಜೊತೆ ಗುರು ಚಾಣಕ್ಯರು ಕೂಡ ಪುನರ್ಜನ್ಮವೆತ್ತಿದ್ರು. ಶ್ರೀ ರಾಮಾನುಜಾಚಾರ್ಯರೇ ಆಚಾರ್ಯ ಚಾಣಕ್ಯ ಅನ್ನೋ ಮಾತು ಇದೆ. ಆದರೆ ಇವೆಲ್ಲ ಜನಪದ ಕಥೆಗಳು ಹಾಗೂ ನಂಬಿಕೆಗಳೇ ಹೊರತು ಇದಕ್ಕೆ ಯಾವುದೇ ವೈಜ್ಞಾನಿಕ ಅಥವಾ ಐತಿಹಾಸಿಕ ಪುರಾವೆಗಳನ್ನು ಕೊಡೋದು ಸಾಧ್ಯವಾಗುವುದಿಲ್ಲ. ವಿಷ್ಣುವರ್ಧನ ಸುಮಾರು 44 ವರ್ಷಗಳ ಕಾಲ ಹೊಯ್ಸಳ ಸಾಮ್ರಾಜ್ಯವನ್ನು ಆಳಿದ. ಅವನ ಆಳ್ವಿಕೆಯಲ್ಲಿ ಕಲೆ, ಶಿಲ್ಪಕಲೆ, ಸಾಹಿತ್ಯ, ಧರ್ಮ ಹೀಗೆ ಪ್ರತಿಯೊಂದು ಪೊರೆಯಲ್ಪಡ್ತು. ರಾಜಾಶ್ರಯದಲ್ಲಿ ಜನ್ನ ಸಂಘಮಿತ್ರರಂಥ ಕವಿಗಳಿದ್ದರು. ಅಲ್ಲಿ ಶಿಲ್ಪಕಲೆಗೆ ಆದ್ಯತೆ ನೀಡಲಾಗ್ತಿತ್ತು.
ಹೀಗಿದ್ರೂ ವಿಷ್ಣುವರ್ಧನ್ನ ಕೊನೆಯ ದಿನಗಳು ನೆಮ್ಮದಿಯಾಗಿರಲಿಲ್ಲ. ಮಗ ವೀರಬಲ್ಲಾಳ ಅಕಾಲಿಕ ಸಾವನ್ನಪ್ಪದ. ಮಗನ ಸಾವಿನ ನೆನಪಲ್ಲಿ ನಾಟ್ಯ ರಾಣಿ ಶಾಂತಲೆ ತನ್ನಿಷ್ಟದ ದೈವ ಗಂಗಾಧರೇಶ್ವರ ನೆಲೆಸಿರೋ ಶಿವಗಂಗೆಯಲ್ಲಿ ಪ್ರಾಣಾರ್ಪಣೆ ಮಾಡಿಕೊಂಡ್ಲು. ಇವತ್ತಿಗೂ ಶಿವಗಂಗೆ ಬೆಟ್ಟದ ಮೇಲೆ ಶಾಂತಲೆ ಆತ್ಮಾರ್ಪಣೆ ಮಾಡಿಕೊಂಡ ಜಾಗನ ನಾವು ನೋಡಬಹುದಾಗಿದೆ. ಕ್ರಿಸ್ತ ಶಕ 1152ರಲ್ಲಿ ಬಿಟ್ಟಿದೇವ ಇಹಲೋಕವನ್ನು ತ್ಯಜಿಸಿದ್ದ. ಅಷ್ಟರಲ್ಲಿ ವಿಷ್ಣುವರ್ಧನ ದಕ್ಷಿಣ ಭಾರತದಾದ್ಯಂತ ತನ್ನ ಹೆಸರನ್ನು ಅಚ್ಚಳಿಯದೇ ಉಳಿಸಿಬಿಟ್ಟಿದ್ದ. ಇವತ್ತು ಆ ಹೊಯ್ಸಳ ಕುಲ ತಿಲಕನನ್ನು ಜೀವಂತವಾಗಿಟ್ಟಿರೋದೇ ಅವನ ಸಾಧನೆಗಳು ಅನ್ನೋದು ಖಂಡಿತ ಸುಳ್ಳಲ್ಲ. ವಿಷ್ಣುವರ್ಧನನ ಮರಣ ನಂತರ ಅವನ ಮಗ 1ನೇ ನರಸಿಂಹ ಅಧಿಕಾರಕ್ಕೆ ಬರ್ತಾನೆ. ಅವನ ನಂತರ ಕ್ರಿಸ್ತ ಶಕ 1173ರಲ್ಲಿ ಅಧಿಕಾರಕ್ಕೆ ಬರೋ 2ನೇ ವೀರಬಲ್ಲಾಳ ಹೊಯ್ಸಳರನ್ನು ಸ್ವತಂತ್ರ ಅರಸರು ಅಂತ ಘೋಷಿಸಿಕೊಂಡು ಆಡಳಿತ ಮಾಡ್ತಾನೆ. ಈ ವೀರಬಲ್ಲಾಳ ಕೂಡ ವಿಷ್ಣುವರ್ಧನನ್ನಷ್ಟೇ ಯಶಸ್ವಿಯಾಗಿ ರಾಜ್ಯಾಡಳಿತ ನಡೆಸಿದ್ದ. ಅವನ ಕಾಲದಲ್ಲಿ ಹೊಯ್ಸಳರ ರಾಜ್ಯ ಸಾಮ್ರಾಜ್ಯವಾಗಿ ಮಾರ್ಪಡ್ತು. ಕೃಷ್ಣೆಯಿಂದ ಕಂಚಿಯವರೆಗೆ, ಅರಬ್ಬಿ ಸಮುದ್ರದಿಂದ ಇಂದಿನ ಆಂಧ್ರದ ಗಡಿಯವರೆಗೆ ಹೊಯ್ಸಳರ ಸಾಮ್ರಾಜ್ಯ ವಿಸ್ತರಣೆಯಾಗಿತ್ತು. 2ನೇ ವೀರಬಲ್ಲಾಳ ಹೊಯ್ಸಳರ ಸಮ್ರಾಟನಾಗಿ ಮೆರೆದ. ಹೊಯ್ಸಳರ ಆಳ್ವಿಕೆ ಅಂದರೆ ಕನ್ನಡ ನಾಡಿನ ಪಾಲಿಗದು ಸುವರ್ಣಯುಗ. ಶ್ರೀ ವೈಷ್ಣವ ಮತಾವಲಂಬಿಗಳಾಗಿದ್ದ ಹೊಯ್ಸಳರು ಎಲ್ಲ ಧರ್ಮಗಳನ್ನು ಸಮಾನ ದೃಷ್ಟಿಯಲ್ಲಿ ನೋಡಿದರು. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಸಾಮಾಜಿಕ ಬದಲಾವಣೆಗಳಾದವು. ರಾಮಾನುಜಾಚಾರ್ಯರು, ಬಸವಣ್ಣ, ಮಧ್ವಾಚಾರ್ಯರು ಹೀಗೆ ಶ್ರೇಷ್ಠ ಸಂತರ ಪ್ರಭಾವ ಕರ್ನಾಟಕದಲ್ಲಿ ಹೆಚ್ಚಾಗಿತ್ತು. ಇದೆಲ್ಲದರ ನಡುವೆ ಹೊಯ್ಸಳರು ಉತ್ತಮ ಆಳ್ವಿಕೆಯಿಂದ ಜನರ ಮನಸ್ಸನ್ನು ಗೆದ್ದಿದ್ರು. ನಾವಿವತ್ತು ಕರ್ನಾಟಕದಲ್ಲಿ ನೋಡೋ ಬೇಲೂರು, ಹಳೇಬೀಡು, ಸೋಮನಾಥಪುರ, ತಲಕಾಡಿನ ಕೆಂತಿನಾರಾಯಣ, ಗದುಗಿನ ವೀರನಾರಾಯಣ, ಮಂಡ್ಯ ಜಿಲ್ಲೆಯ KR ಪೇಟೆ ಹತ್ತಿರ ಇರೋ ಹೊಸಹೊಳಲು, ಅರಸೀಕೆರೆ, ಅಮೃತಪುರ, ಬೆಳವಾಡಿ, ಮೋಸಲೆಯಲ್ಲಿನ ದೇವಾಲಯಗಳು ಹೊಯ್ಸಳರ ಕೊಡುಗೆಗಳು. ಅವರ ಈ ಕಾರ್ಯ ಇವತ್ತು ಕರ್ನಾಟಕದ ಕೀರ್ತಿಯನ್ನು ಹೆಚ್ಚಿಸಿರೋದು ಸುಳ್ಳಲ್ಲ. ಸ್ನೇಹಿತರೇ, ಇದು ಹೊಯ್ಸಳ ವಿಷ್ಣುವರ್ಧನನ ಕುರಿತಾದ ಚಿಕ್ಕ ಪರಿಚಯ. ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ರೋಚಕ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.